ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಭೋವಿ ಜನಾಂಗದ ಮದಕ್ನಳ್ಳಿ ಹಾಗೂ ಮೊಸರುಕುಂಟೆ ಗ್ರಾಮದಲ್ಲಿ ಕೂಲಿ ಕೆಲಸ ಮಾಡುವುದಕ್ಕೆ ಅನುಮತಿ ನೀಡಬೇಕಾಗಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸಿರಾ ತಾಲೂಕಿನ ಭೋವಿ ಜನಾಂಗದ ಮದಕ್ನಳ್ಳಿ ಹಾಗೂ ಮೊಸರುಕುಂಟೆ ಗ್ರಾಮದಲ್ಲಿ ಕೂಲಿ ಕೆಲಸ ಮಾಡಲು ಏಕಾಏಕಿ ಅಧಿಕಾರಿಗಳು ನಿರ್ಬಂಧಿಸಿರುವುದರಿಂದ ಅವರಿಗೆ ಜೀವನ ಮಾಡಲು ಕಷ್ಟವಾಗುತ್ತಿದೆ. ಎರಡೂ ಗ್ರಾಮದವರು ಗುಳೆ ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದ ದಯವಿಟ್ಟು ನಮಗೆ ಕಲ್ಲಿನ ಕೆಲಸ ಮಾಡಲು ಅನುಮತಿ ನೀಡಬೇಕೆಂದು ದಂಡಾಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ. ನಾವು ಮದ್ದಾತ್ತಾಳಿ ಗ್ರಾಮದವರು ಸುಮಾರು ವರ್ಷದಿಂದನೂ ತಲಾತಲಾತ್ತರ ಜನದಿಂದನೂ ಭೋವಿ ಜನಾಂಗನೇ ಅಲ್ಲಿ ಜೀವನ ಮಾಡ್ಕೊಂತಿರೋದು. ನಮಗೆ ಕುಲ್ಕಸುಬು ಕಲ್ಲೊಡೆಯೋದ ಕೆಲಸ, ಅದು ಕಟ್ಟಡ ಕಲ್ಲುಗಳು ನಾವು ಮಾಡ್ಕೊಂಬೋದು. ನಮಗೆ ಲೀಸ್ ಕೊಡೋದಕ್ಕೂ ಅಲ್ಲಿ ಅಧಿಕಾರಿಗಳೂ ಕೊಡ್ತಿಲ್ಲ, ಇಲ್ಲಿ ಕೆಲಸ ಮಾಡೋದಕ್ಕೂ ಬಿಡ್ತಿಲ್ಲ. ಜೀವನ ಮಾಡೋದು ಹೆಂಗೆ? ನಾವು ಜೀವನ ಮಾಡೋಣ ಅಂದರೆ ಸುಮಾರು ಜನ 5,000 ಜನನು ಅಧಿಕಾರಿಗಳೆಲ್ಲ ಇಲ್ಲಿ ಜೀವನ ಮಾಡ್ರಿ ಮಾಡ್ರಿ ಇಲ್ಲ ಕೆಲಸ ಮಾಡ್ರಿ ಅಂತಾರೆ. ಕೆಲಸ ಮಾಡಕ್ ಹೋದ್ರೆ ಕೆಲಸದಿಂದ ಓಡಿಸ್ತಾರೆ, ಜೀವನ ಹೆಂಗ್ ಮಾಡ್ತಾರೆ? ಕಟ್ಟಡ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ ನಮ್ಗೆ? ಇವಾಗ ನಾವು ಏನಮ್ಮ ಕೆಲಸ ಮಾಡಿ ಜೀವನ ಮಾಡ್ತೀವಿ, ಅಲ್ಲಿ ಯಾರು ಶ್ರೀಮಂತರಿಲ್ಲ, ಎಲ್ಲ ಕೂಲಿ ಕೆಲಸ ಮಾಡವರೆ. ಇವತ್ತು ನಾವು ಕೆಲಸ ಮಾಡೋದಕ್ಕೆ ಗಂಡು ಮಕ್ಕಳು ಕೆಲಸ ಮಾಡೋಕ್ಕಿಲ್ಲ, ಹೆಣ್ಣು ಮಕ್ಕಳು ಕೂಲಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಪಕ್ಕದ ಹುಡುಗರು ಕೆಲಸ ಮಾಡ್ತಿದ್ದೀವಿ. ನಾವು ಕುಲ ಕಸುಬು ಭೋವಿ ಜನಾಂಗದ ಕಲ್ ಕುಟ್ಟೋದೇ ನಮಗೆ ಕೆಲಸ. ಮೈಸಂಡ್ ಜಿಲ್ಲಾಧಿಕಾರಿ ಬರೆಯೋಣ, ಈಗ ನಿಮ್ ಮನವಿ ಏನಿದೆ ದೊಡ್ಡ ಬಾಂಬನ ತಂದು ಚರ್ಚೆ ಮಾಡ್ತೀವಿ. ಅದರಿಂದ ಬನ್ನಿ, ನಿಯಮ ಅಲ್ಲಿ ಕೇಳ್ಕೊಂಡು ಮಾಡೋಣ. ನಾವ್ ಈಗ ಹೋಗಪ್ಪ ನೀವು ಹೊಡ್ಕೊಂಡ್ರಿ ಅನ್ನೋದು ಯಾರು ಹೇಳಿದ? ಅದರಿಂದ ಈಗ ನಿಮ್ಮ ಮನವಿಯನ್ನ ನಾನು ಎಲ್ಲಿ ಕಳಿಸ್ಬೇಕು ಕಳ್ಸ್ಕೊಡ್ತೀನಿ, ಚರ್ಚೆ ಮಾಡೋಣ. ನೀವು ಬೇಡಿ ಮಾಡಿ ತಪ್ಪೇನಿ, ಒಟ್ಟು ನಮ್ಗೆ ಆದಷ್ಟು ಬೇಗ ಕುಲ್ಕಸುಬು ಕಲ್ಲುರೋದ್ ಇಟ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ನಾವು ಬೇರೆ ಊರಿಗೆ ಕೆಲಸ ಮಾಡೋದಕ್ಕೆ ಕಲಿಸ್ತಿದೀವಿ ಸರ್. ಇದು ಇವ್ರಿಗೆ ಸೀಮಿತ ಅಂತ ಆದ್ರೂ ನಮ್ಗೆ ಕೆಲಸ ಮಾಡೋದಕ್ಕೆ ನೀವು ಆದಷ್ಟು ಬೇಗ ನಾಳೆ ನಾಡಿದ್ರಲ್ಲಿ ನಮಗೆ ಪರ್ಮಿಷನ್ ಕೊಡಿಸ್ಬೇಕು. ಅಧಿಕಾರಿಗಳು ನೀವು ತಿಳಿಸ್ರಿ, ಇಮ್ಮಿಡಿಯೇಟ್ ಮೊನ್ನೆ ಸ್ವಾಮಿ ಒಬ್ರು ಒಬ್ಬನ ಒಳ್ಳೆ ಹಾಸ್ಪಿಟಲ್ ಸೇರಿಸಿದ್ರೆ ಜೀವನ ಅವ್ರ ಕುಟುಂಬ ಅಲ್ಲ, ಎಲ್ಲರೂ ಚೆನ್ನಾಗಿರೋರು ಇಬ್ರು ಸತ್ತಾಗಿದ್ದಾರೆ. ಹಾಸ್ಪಿಟ್ಲ್ ಒಳ್ಳೆ ಹಾಸ್ಪಿಟಲ್ ಆಗಿಲ್ಲ ಮೊನ್ನೆ, ಯಾವ ತರದಕ್ಕೆ 2,000 ರೂಪಾಯಿ 100 ರೂಪಾಯಿ ಕಲೆಕ್ಟ್ ಮಾಡ್ಬಿಟ್ಟು ಹಣ ತಂದಿದ್ದೆ. ದಯವಿಟ್ಟು ಅದನ್ನ ಬಹಳ ಮನವರಿ ಇಮಿಡಿಯೇಟ್ ಕಳಿಸಿ ಸರ್, ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಇದನ್ನು ಮಸು ಕೊಟ್ಟದ್ರನ್ನ ಎಲ್ಲಾ ದಯವಿಟ್ಟು ಮಾಡಿ. ಇವಾಗ ಅದೂ ಇಲ್ಲ ಅಂದ್ರೆ ನಾವು ಇಷ್ಟ ಕಾರಣ ಜೀವನ ಮಾಡಬೇಕು. ಸಿರಾ ಪ್ರವಾಸಿ ಮಂದಿರದಲ್ಲಿ ಅಭಿವೃದ್ಧಿ ವೇದಿಕೆಯ ಪದಾಧಿಕಾರಿಗಳ ಸಭೆ ನಡೆಸಲಾಯಿತು. ದಿನಾಂಕ 23/12/2018 ಭಾನುವಾರ ಶ್ರೀ ವೆಂಕಟೇಶ್ವರ ಡಿಲೆಕ್ಸ್ ಲಾಡ್ಜ್ ಶಿರಾ ಟೌನ್, ಇಲ್ಲಿ ಸಾರ್ವಜನಿಕರು, ರೈತ ಬಾಂಧವರು, ವಿದ್ಯಾವಂತ ಮಹಿಳಾ ಮತ್ತು ಪುರುಷ ನಿರುದ್ಯೋಗಿಗಳಿಗೆ ಸಮಯ 10:30 ಸಂಜೆ 4:30 ಸಿರಾ ಅಭಿವೃದ್ಧಿ ವೇದಿಕೆಯಲ್ಲಿ ಸಲಹೆ ಸೂಚನೆ ನೀಡಲಾಗುವುದು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಶಾಂತರಾಜಯ್ಯ ವೈಸಿ, ಪ್ರಧಾನ ಕಾರ್ಯದರ್ಶಿ ಬಿಆರ್ ರಘುರಾವ್, ಸಂಚಾಲಕರಾದ ಪುಟ್ಟಕಾಮಣ್ಣ ಆರ್ವಿ, ಉಪಾಧ್ಯಕ್ಷರು ಫರೀದಾ ಖಾನ್, ಸದಸ್ಯರಾದ ನರಸೇಗೌಡ ಉಪಸ್ಥಿತರಿದ್ದರು. ಅಭಿವೃದ್ಧಿ ವೇದಿಕೆಯಿಂದ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕು ಅಂತೇಳಿ ಈ ದಿವಸ ಸಭೆ ಕರೆದಿದ್ದೀವಿ.
ಮುಖ್ಯವಾಗಿ ಪ್ರತಿಯೊಬ್ಬ ನಾಗರಿಕರಿಗೂ ಯಾವುದೇ ವಿಧವಾದಂಥ ಸಮಸ್ಯೆಗಳಿದ್ದಲ್ಲಿ ಒಂದು ಕುಂದುಕೊರತೆ ವಿಭಾಗ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳೂ ಪ್ರತಿ ಭಾನುವಾರ ಆ ಒಂದು ಡೇಟ್ ಇಪ್ಪತ್ತು ಪ್ರತಿ ಭಾನುವಾರ ಲಾಸ್ಟ್ ಭಾನುವಾರ ಆಗ್ಬೋದು ಫಸ್ಟ್ ಸಂಡೇ ಆಗ್ಬೋದು ಆ ದಿನಾಂಕ ಗುರ್ತಿಟ್ಕೊಂಡು ವೆಂಕಟೇಶ್ವರ ಇದರಲ್ಲಿ ಲಾಡ್ಜಲ್ಲಿ ಸಭೆ ಸೇರಿಸ್ಬಿಟ್ಟು ಅವರ ಅವಹಾರಗಳು ಏನಿದ್ರು ಒಬ್ಬ ಬೆಸ್ಕಾಮ್ದು ಇರ್ಬೋದು ಒಂದು ಲೋನಿನ ಬಗ್ಗೆ ಇರ್ಬೋದು ರೈತರದ್ದು ಯಾವುದಾದ್ರೂ ತಾಲೂಕು ಆಫೀಸಲ್ಲಿ ಯಾವುದೇ ಕೆಲಸ ಆಗದಲ್ಲೇ ಇರ್ಬೋದು ಎಲ್ಲ ಕುಂದುಕೊರತೆಗಳ ಬಗ್ಗೆ ಅವರ ಅಹವಾಲು ತಗೊಂಡು ಅವ್ರ ನೇರೋಗ ಅಧಿಕಾರಿ ಸ್ಪಂದಿಸಿ ಅವ್ರ ಕೆಲಸ ಕಾರ್ಯಗಳನ್ನು ಮುಗಿಸೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕುಂದುಕೊರತೆ ತೆಗಿತಾ ಇದ್ದೀವಿ. ಇದರಿಂದ ಎಲ್ಲ ಸಾರ್ವಜನಿಕರು ವಿದ್ಯಾರ್ಥಿಗಳು ಒಂದು ಆನ್ಲೈನ್ ಸಿಸ್ಟಮ್ ಇರ್ಬೋದು, ಆನ್ಲೈನ್ ಸಿಸ್ಟಮ್ ಹೆಂಗೆ ನಾವು ಓಪನ್ ಮಾಡಬೇಕು, ಬ್ಯಾಂಕ್ ವ್ಯವಸ್ಥೆಗೆ ಸಾಕಷ್ಟು ಬೆಳವಣಿಗೆ ಆಗಿದೆ, ಬ್ಯಾಂಕಲ್ಲಿ ಹೋಗಿ ನಿಲ್ಲೋದು, ಎ ಟಿ ಎಮ್ ಹೋಗೋದು, ಅದೆಲ್ಲ ಹಳೆ ಕಾಲದ ಪದ್ಧತಿ ಆಗ್ತದೆ. ಈಗೆಲ್ಲ ವಿಜ್ಞಾನ ಮುಂದುವರ್ದಂಗೆ ಮೊಬೈಲಲ್ಲೇನ ಮನಿ ಟ್ರಾನ್ಸ್ಫರ್ ಮಾಡೋದು ಹೆಂಗೆ, ಅರ್ಜಿಗಳು ಹಾಕೋದು ಹೆಂಗೆ, ಈ ಥರ ವಿದ್ಯಾರ್ಥಿಗಳ ಸಮೇತನ ಸೂಕ್ತ ಸಲಹೆಗಳನ್ನು ಕೊಟ್ಟು ಎಲ್ಲ ಕಷ್ಟಕರ ಪಣ್ಯಗಳಿಗೆ ರಸ್ತೆ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು ಅಂತ ಅರ್ಜಿಗಳನ್ನ ನಮಗೆ ಕೊಟ್ಟರೆ ನಾವು ಅವ್ರಿಗೆ ಸ್ಪಂದಿಸಿ ನಮ್ಮ ಕೈಲಾದಷ್ಟು ಸ್ಪಂದಿಸಿ ಕಾರ್ಯಗಳು ಮಾಡಿಕೊಡ್ಬೇಕಂತ ನಮ್ಮ ಅಭಿವೃದ್ಧಿ ವೇದಿಕೆಯಿಂದ ಈ ಕಾರ್ಯನಿರೂಪಣೆ ಮಾಡ್ತಾ ಇದ್ವಿ. ನನ್ನ ಹೆಸರು ಬಿ ಆರ್ ರಘುರಾವ್, ಸ್ಥಿರಾಭಿವೃದ್ಧಿ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇತ್ತೀಚೆಗೆ 4-5 ವರ್ಷಗಳಲ್ಲಿ ದೇಶ ಸಾಕಷ್ಟು ಸುಧಾರಣೆಗಳನ್ನು ಕಾಣ್ತಾ ಇದೆ, ಒಂದು ಆಶಾಭಾವನೆಯೂ ಮೂಡ್ತಾ ಇದೆ. ಏನು ಅಂತ ಹೇಳಿದರೆ ಆರೋಗ್ಯ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ನೀರಾವರಿ ವ್ಯವಸ್ಥೆಗಳಿರ್ಬೋದು, ಇವತ್ತು ತುಂಬ ಹದಗೆಟ್ಟೋಗಿದೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಮ್ಮ ರಾಜ್ಯದಲ್ಲಿ ಮಾಡಿಸ್ಕೋಬೇಕಾಯ್ತು ಅಂತ ಹೇಳಿದರೆ ಪ್ರತಿಯೊಂದಕ್ಕೂ ಇಲ್ಲ ಹಣ ಇರಬೇಕಾಗುತ್ತೆ, ಇಲ್ಲ ಯಾರ್ದಾದ್ರೂ ಒಂದು ಸಪೋರ್ಟ್ ಸಹಾಯ ಬೇಕಾಗುತ್ತೆ, ಇಲ್ಲ ಒಂದು ರೆಕಮೆಂಡೇಷನ್ ಬೇಕಾಗುತ್ತೆ. ಈಗ ನಮ್ಮ ಸಿರಾ ಭಾಗ ನಾವು ಸಿರಾ ಅಭಿವೃದ್ಧಿ ವೇದಿಕೆಯಿಂದ ನಾವು ಸಿರಾನ ಜಿಲ್ಲೆ ಮಾಡಿ ಅಂತ ಹೇಳಿ 1 ವರ್ಷಗಳ ಕೆಳಗೆ ನಾವು ಒಂದು ಅಭಿವೃದ್ಧಿ ವೇದಿಕೆಯನ್ನು ರಚಿಸ್ಕೊಂಡಿದ್ದೀವಿ, ಅದೇ ಸಿರಾ ಅಭಿವೃದ್ಧಿ ವೇದಿಕೆ. ಈ ವಿಭಾಗದಿಂದ 23-12-2018 ಶ್ರೀ ವೆಂಕಟೇಶ್ವರ ಡಿಲಾಕ್ಸ್ ಲಾಡ್ಜ್ನಲ್ಲಿ ನಾವು ಈ ಕುಂದುಕೊರತೆಗಳನ್ನು ಮತ್ತು ವೈಯಕ್ತಿಕ ಸಮಸ್ಯೆಗಳನ್ನು, ಊರಿನ ಸಮಸ್ಯೆಗಳನ್ನು, ನಿರುದ್ಯೋಗದ ಸಮಸ್ಯೆಗಳನ್ನು 10:30-4:00 ತಕ್ಕ ಒಂದೇ ದಿನ 23-12-2018 ಒಂದೇ ಭಾನುವಾರ ಅಲ್ಲ, ಪ್ರತಿ ತಿಂಗಳು ಒಂದು ಭಾನುವಾರದಂದು ನಾವು ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನಾವೆಲ್ಲರೂ ಒಂದು ಪಣನ ಕೊಟ್ಟಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ಥಿರ ಅಭಿವೃದ್ಧಿ ವೇದಿಕೆ ನಾವು ಪ್ರಾರಂಭ ಮಾಡಿದ್ದು ಮೊದಲನೇದಾಗಿ ಸ್ಥಿರ ನಗರವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅಂತ. ಅದರ ಜೊತೆಗೆ ಇವೆಲ್ಲರೂ ಕೆಲವು ಒಡನಾಡಿಗಳಾಗಿ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು, ಏನು ನೀರಾವರಿ ಯೋಜನೆ, ಅಭಿವೃದ್ಧಿ ಕಾಮಗಾರಿಗಳು, ಅಭಿವೃದ್ಧಿ ಕಾಮಗಾರಿಗಳಾಗ್ತಕ್ಕಂಥ ಭ್ರಷ್ಟಾಚಾರಗಳನ್ನು ತಡೆಗಟ್ಟೋದು, ಜೊತೆಗೆ ಸಾರ್ವಜನಿಕರವಾಗಿ ಅನುಕೂಲವಾಗ್ತಕ್ಕಂಥ ಈ ಸರಳ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೇವೆ. ಈ ಮೊದಲು ನಾವು ಸಿರಾ ನಗರದಲ್ಲಿ ಸಂಚಾರ ಮಾಡಿ ಸಿರಾ ಅಭಿವೃದ್ಧಿ ವೇದಿಕೆಯಿಂದ ಕೆಲವು ಕಳಪೆ ಕಾಮಗಾರಿಗಳನ್ನು ಪತ್ತೆ ಮಾಡಿ ಅವುಗಳನ್ನು ಸಂಬಂಧಪಟ್ಟವರಿಗೆ ವರದಿ ಮಾಡಿದ್ದಕ್ಕೆ ಆ ಕಳಪೆ ಕಾಮಗಾರಿಗಳನ್ನು ಕಿತ್ತು ಹೊಸದಾಗಿ ಮಾಡಿರ್ತಕ್ಕಂಥ ಕೆಲವು ನಿದರ್ಶನಗಳು ಇವೆ. ಹಾಗಾಗಿ ಈ ದಿಸೆಯಲ್ಲಿ ಸಿರಾ ಅಭಿವೃದ್ಧಿ ಮುಖವಾದ ದಿಸೆಯಲ್ಲಿ ನಾವು ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಹೋಗ್ತಾ ಇರ್ತೇವೆ. ಸಾರ್ವಜನಿಕರ ಪ್ರೋತ್ಸಾಹವನ್ನು ಸಹ ನಾವು. ಬಡವನಹಳ್ಳಿಯ ಪ್ರತಿಷ್ಠಿತ ಶ್ರೀರಂಗ ವಿದ್ಯಾಮಂದಿರದಲ್ಲಿ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೆಸಲಾಯಿತು. ಬಡವನಹಳ್ಳಿಯ ಪ್ರತಿಷ್ಠಿತ ಶ್ರೀರಂಗ ವಿದ್ಯಾಮಂದಿರದಲ್ಲಿ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯ ಚೌಡಪ್ಪ ಹಾಗೂ ಆಡಳಿತ ಮಂಡಳಿಯವರಾದ ಅಧ್ಯಕ್ಷರು ಜಿ ಪದ್ಮಾ, ಕಾರ್ಯದರ್ಶಿ ಮಲ್ಲಿಕಾರ್ಜುನಯ್ಯ, ಖಜಾಂಚಿ ನಂದನ ನಾಗರಾಜ್, ಶಶಿಕುಮಾರ್, ವಿ ಮಂಜುನಾಥ್, ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ನಿರ್ದೇಶಕರಾದ ಕುಮಾರ್, ಕರಿಬಸಯ್ಯ, ಪುಷ್ಪಲತಾ, ಸಂಧ್ಯಾ ನಾಗರಾಜ್, ಶಿಕ್ಷಣ ಸಂಯೋಜಕರಾದ ಪ್ರಾಣೇಶ್, ಮುಖ್ಯ ಶಿಕ್ಷಕಿ ಮಮತಾ ಹಾಗೂ ಪೋಷಕರು, ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಹಾಜರಿದ್ದರು. ಆ ವ್ಯಕ್ತಿತ್ವದಿಂದ ಇವತ್ತು ಸಮಾಜ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು
ಶಿಕ್ಷಣ ಅಂತಕ್ಕಂಥದ್ದು ನಮ್ಮನ್ನ ವ್ಯಕ್ತಿತ್ವದಿಂದ ಚಾರಿತ್ರದವರೆಗೆ ಚಾರಿತ್ರದಿಂದ ನಮ್ಮ ರಾಷ್ಟ್ರ ನಿರ್ಮಾಣದವರೆಗೆ ಕೊಂಡಿರ್ತಕ್ಕಂಥದ್ದು ಏಕಮಾತ್ರ ಒಂದು ಉದ್ದೇಶ ಇರತಕ್ಕಂಥದ್ದು ಅಂದ್ರೆ ಇಂಥ ಒಂದು ಶಿಕ್ಷಣ ಸಂಸ್ಥೆ ಇರತಕ್ಕಂಥ ಶಿಕ್ಷಣ ಅಂತ ನಾವು ಭಾವಿಸಬೇಕಾಗ್ತದೆ. ವೀರಬಾಯಿ ಹಿಂದಿಯಲ್ಲಿ ಬರುವಂತಹ ಕವಿ ಕೀರ್ತನೆ ಕನಕದಾಸ ಕೀರ್ತನೆ ಹೇಳು ಕನಕದಾಸ ಕೀರ್ತನೆ ಧರ್ಮ ಕುಲ ನಿಷ್ಠೆಯಿಂದ ನೆಲೆಯೋಣ ಕೇಶವ. ಪತಂಜಲಿ ಯೋಗ ಶಿಕ್ಷಣದಲ್ಲಿ ಕಡೆ ಕಾರ್ತಿಕ ಮಾಸದ ಪ್ರಯುಕ್ತ ಪೂಜೆ ಸಲ್ಲಿಸಲಾಯಿತು. ಪತಂಜಲಿ ಯೋಗ ಶಿಕ್ಷಣದಲ್ಲಿ ಕಡೆ ಕಾರ್ತಿಕ ಮಾಸದ ಪ್ರಯುಕ್ತ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಕನಕಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ ಲಕ್ಷ್ಮಣ್, ಚಿಕ್ಕಣ್ಣ ಎಣ್ಣೆಕಟ್ಟೆ ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.